ಚಿಂತಾಮಣಿಯಲ್ಲಿ ಬಿಜೆಪಿಗೆ ಜೀವ ತುಮ್ತಾರ ಗೋಪಿ ವ್ಯಕ್ತಿ ಪೈಪೋಟಿಯಲ್ಲಿ ಈ ಬಾರಿ ಗೆಲ್ಲೋದು ಯಾರು ಸುಧಾಕರ್ ವರ್ಸಸ್ ಕೃಷ್ಣಾರೆಡ್ಡಿ ವರ್ಸಸ್ ವೇಣುಗೋಪಾಲ್ ಕದನ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಒಂದು ರೀತಿ ಪಕ್ಷಗಳ ಕದನಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಳ ಪ್ರತಿಷ್ಠೆಯ ಪೈಪೋಟಿ ಅಂತ ಹೇಳ್ಬೋದು ಅಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳಿಗೆ ಫೈಟ್ ಆದರೂ ಕೂಡ ಜೆ ಕೆ ಕೃಷ್ಣಾರೆಡ್ಡಿ ಜೆ ಡಿ ಎಸ್ನ ಎಮ್ ಎಲ್ ಎ ಕಾಂಗ್ರೆಸ್ನ ಎಂ ಸಿ ಸುಧಾಕರ್ ಇಬ್ಬರ ಪ್ರತಿಷ್ಠೆಯ ಫೈಟ್ ಅಂತ ಕರಿಬೋದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರಕ್ಕೆ ಆದರೆ ಈಗ ಕಳೆದ ಎರಡು ಮೂರು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಡಿದ್ರು ವೇಣುಗೋಪಾಲ್ ಕೆ ಎಮ್ ಕೆ ಟ್ರಸ್ಟ್ ಸ್ಥಾಪನೆ ಮಾಡಿಕೊಂಡು ಸಮಾಜ ಸೇವೆಯನ್ನು ಮಾಡಿಕೊಂಡಿದ್ರು ಈಗ ಬಿ ಜೆ ಪಿಗೆ ಜಾಯ್ನ್ ಆಗಿದ್ದಾರೆ ವಾಣಿ ಕೃಷ್ಣ ರೆಡ್ಡಿ ಜೊತೆಗೆ ವೇಣುಗೋಪಾಲ್ ಇಬ್ಬರೂ ಕೂಡ ಬಿ ಜೆ ಪಿಗೆ ಜಾಯ್ನ್ ಆಗಿದ್ದಾರೆ ಸೊ ಅಲ್ಲಿಗೆ ಒಂದು ರೀತಿ ಇಷ್ಟು ದಿನ ಬಿ ಜೆ ಪಿಗೆ ಚಿಂತಾಮಣಿ ಅಂದರೆ ನೆಲೆಯೇ ಇಲ್ಲ ಎರಡು ಸಾವಿರನೋ ಎರಡೂವರೆ ಸಾವಿರನೋ ವೋಟ್ಸನ್ನು ಇದ್ದರು ಅಲ್ಲಿ ಪವನ್ ಕಲ್ಯಾಣ್ ತೆಲುಗಿನ ಸ್ಟಾರ್ ಬಂದು ಪ್ರಚಾರ ಮಾಡಿದ್ರು ಕೂಡ ಬಿ ಜೆ ಪಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಜನ ಉತ್ಸಾಹವನ್ನು ತೋರಿಸಿರಲಿಲ್ಲ ಸೊ ಈಗ ವೇಣುಗೋಪಾಲ್ ಕಳೆದ ಎರಡು ವರ್ಷಗಳಿಂದ ಪ್ರಚಾರವನ್ನು ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ಟ್ರಸ್ಟ್ ಮುಖಾಂತರ ಇದ್ದರು ಈಗ ಅಧಿಕೃತವಾಗಿ ಬಿ ಜೆ ಪಿ ಸೇರ್ಪಡೆ ಆಗಿದ್ದಾರೆ ಸೊ ಹಾಗಾಗಿ ಬಿ ಜೆ ಪಿಯಿಂದ ಬಹುತೇಕ ಅವರಿಗೆ ಟಿಕೆಟ್ ಕನ್ಫರ್ಮು ಸೊ ವೇಣುಗೋಪಾಲ್ ಈಗ ಬಿ ಜೆ ಪಿಯ ಅಭ್ಯರ್ಥಿ ಆಗೋದು ಫಿಕ್ಸ್ ಆಗಿದೆ ಎಲ್ಲರೂ ಅವ್ರನ್ನ ಗೋಪಿ ಅಂತ ಕರೀತಾರೆ ಕೆ ಎಂ ಕೆ ಟ್ರಸ್ಟ್ನ ಗೋಪಿ ಅಂತ ಸೊ ಇಲ್ಲಿಗೆ ಇದು ಕೂಡ ಅಷ್ಟೇ ಪಾರ್ಟಿಯಿಂದ ಬಿ ಜೆ ಪಿಗೆ ಓಟ್ ಬರುತ್ತೆ ಚಿಂತಾಮಣಿಯಲ್ಲಿ ಅನ್ನೋದೆಲ್ಲ ಸುಳ್ಳು ವೇಣುಗೋಪಾಲ್ ಅಲಿಯಾಸ್ ಗೋಪಿ ವರ್ಸಸ್ ಕೃಷ್ಣಾರೆಡ್ಡಿ ವರ್ಸಸ್ ಸುಧಾಕರ್ ಮೂರು ಜನರ ಫೈಟ್ ಆಗಬಹುದು ಈ ಬಾರಿ ಚುನಾವಣೆಗೆ ಅನ್ನೋ ಲೆಕ್ಕಾಚಾರ ಇದೆ ಸೊ ವಿಶೇಷವಾಗಿ ಎಂ ಸಿ ಸುಧಾಕರ್ಗೆ ಕಾಂಗ್ರೆಸ್ನಲ್ಲೇ ಕೆಲವೊಂದಿಷ್ಟು ವಿರೋಧಿಗಳಿದ್ದಾರೆ ಕೆ ಎಚ್ ಮುನಿಯಪ್ಪ ಅವರು ಕೆ ಎಚ್ ಮುನಿಯಪ್ಪ ಬೆಂಬಲಿಗರು ಬಹಿರಂಗವಾಗಿ ಹೇಳ್ತಾರೆ ನಾವು ಸುಧಾಕರ್ ವಿರುದ್ಧ ಮತವನ್ನು ಜೆ ಡಿ ಎಸ್ಗೆ ಹಾಕ್ತೀವಿ ಕೃಷ್ಣಾರೆಡ್ಡಿಗೆ ಅಂತ ಮತ್ತೊಂದು ಕಡೆ ಎಂ ಸಿ ಸುಧಾಕರ್ ವರ್ಸಸ್ ಚಿಕ್ಕಬಳ್ಳಾಪುರದ ಡಾಕ್ಟರ್ ಕೆ ಸುಧಾಕರ್ ಡಾಕ್ಟರ್ ಕೆ ಸುಧಾಕರ್ಗೂ ಕೂಡ ಎಂ ಸಿ ಸುಧಾಕರ್ನ ಸೋಲಿಸಬೇಕು ಅನ್ನೋ ಒಂದು ಹಠ ಇದೆ ಇದೊಂದು ಅಂದರೆ ಕಾಂಗ್ರೆಸ್ಗೆ ಎಲ್ಲಿ ಮೈನಸ್ ಆಗ್ತಿದೆ ಅಂತ ವಾಣಿ ಕೃಷ್ಣಾರೆಡ್ಡಿ ಹಿಂದೆ ಎರಡು ಸಾವಿರದ ಹದಿಮೂರು ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಸ್ಪರ್ಧೆ ಮಾಡಿದರು ಕಾಂಗ್ರೆಸ್ನಿಂದ ಅವರು ತೊಗೊಂಡಿದ್ದು ಕೆಲವೇ ಒಂದ್ಸಲ ಸಲ ಎರಡುವರೆ ಸಾವಿರ ಮೂರು ಸಾವಿರ ಓಟು ಒಂದು ಸಲ ಎಂಟು ಸಾವಿರ ಏನೋ ಓಟ್ ತೊಗೊಂಡಿದ್ದರು ಆ ಎರಡು ಆ ಓಟ್ ತೊಗೊಂಡಿದ್ದರಿಂದಲೇ ಎಮ್ ಸಿ ಸುಧಾಕರ್ ಏನು ಪಕ್ಷೇತರವಾಗಿ ನಿಂತ್ಕೊಂಡಿದ್ರು ಸೋತರು ಅದೇ ಮತಗಳು ಸುಧಾಕರ್ ಸೋಲಿಗೆ ಕಾರಣ ಆಗಿತ್ತು ಈಗ ವಾಣಿ ಕೃಷ್ಣಾರೆಡ್ಡಿ ಬಿ ಜೆ ಪಿಲಿದ್ದಾರೆ ವೇಣುಗೋಪಾಲ್ ಬಿ ಜೆ ಪಿಗೋಗಿದ್ದಾರೆ ಜೆ ಕೆ ಕೃಷ್ಣಾರೆಡ್ಡಿ ಜೆ ಡಿ ಎಸ್ನ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಎಮ್ ಸಿ ಸುಧಾಕರ್ ಇರ್ತಾರೆ ಯಾಕಂದರೆ ಅಧಿಕೃತವಾಗಿ ಜಾಯ್ನ್ ಆಗಿದ್ದಾರೆ ಸೊ ಅಲ್ಲಿಗೆ ಚಿಂತಾಮಣಿ ಕದನ ಈ ಬಾರಿ ರೋಚಕ ಆಗಬಹುದು ಯಾಕಂದರೆ ಇದೇ ಜೆ ಕೆ ಕೃಷ್ಣಾರೆಡ್ಡಿ ಎರಡು ಸಾವಿರದ ಹನ್ನೊಂದರಲ್ಲಿ ಚಿಂತಾಮಣಿಗೆ ಬಂದು ಸಮಾಜ ಸೇವೆಯಲ್ಲಿ ತೊಡ್ಕೊಂಡಿದ್ರು ಅಂದರೆ ಚುನಾವಣೆಗೂ ಎರಡು ವರ್ಷಗಳ ಮುಂಚೆ ಸಮಾಜ ಸೇವೆ ಮಾಡಿಕೊಂಡು ಜೆ ಡಿ ಟಿಕೆಟ್ ಪಡ್ಕೊಂಡು ಗೆದ್ದೇ ಬಿಟ್ರು ಸೊ ಈಗ ವೇಣುಗೋಪಾಲ್ ನೋಡಿದ್ರೆ ಜೆ ಕೆ ಕೃಷ್ಣಾರೆಡ್ಡಿಯ ಸಾಮ್ಯತೆ ಕಾಣಿಸ್ತಾ ಇದೆ ಇಲ್ಲಿ ಇವರು ಕೂಡ ಎರಡು ವರ್ಷಗಳಿಂದ ಕೆ ಎಂ ಕೆ ಟ್ರಸ್ಟನ್ನು ಮಾಡಿಕೊಂಡು ಸಮಾಜ ಸೇವೆ ಮಾಡ್ತಾ ಇದ್ರು ಈಗ ಬಿ ಜೆ ಪಿಗೆ ಜಾಯ್ನ್ ಆಗಿದ್ದಾರೆ ಸೊ ಪಕ್ಷಕ್ಕಿಂತ ಹೆಚ್ಚಾಗಿ ವ್ಯಕ್ತಿಗಳಿಗೆ ವ್ಯಕ್ತಿಯ ಪ್ರತಿಷ್ಠೆಯ ಪೈಪೋಟಿಯಾಗಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಮಾರ್ಪಡ್ತಾ ಇದೆ ಮೊದಲಿಂದಲೂ ಕೂಡ ಅದೇ ರೀತಿ ಇತ್ತು ಚಿಂತಾಮಣಿಯಲ್ಲಿ ಈ ಬಾರಿ ಏನಾಗುತ್ತೆ ಸೊ ಎಂ ಸಿ ಸುಧಾಕರ್ ವರ್ಸಸ್ ಕೃಷ್ಣಾರೆಡ್ಡಿ ವರ್ಸಸ್ ವೇಣುಗೋಪಾಲ್ ಯಾರಿಗೆ ಮತದಾರ ಒಲವು ತೋರಿಸ್ಬೋದು ಬಿ ಜೆ ಪಿ ಈ ಕ್ಷಣಕ್ಕೆ ದೊಡ್ಡ ಮಟ್ಟದ ವೋಟ್ ಗೇನ್ ಮಾಡದೇ ಇದ್ದರೂ ಕೂಡ ಗೆಲುವನ್ನ ಸಾಧಿಸುವಷ್ಟು ಮತಗಳನ್ನ ಪಡೆದೇ ಇದ್ರೂ ಕೂಡ ಒಬ್ಬರನ್ನ ಸೋಲಿಸುವಷ್ಟು ಮತಗಳನ್ನ ಪಡೆಯುವಂತ ತಾಕತ್ ಇದೆ ಅವರಿಗೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ವೇಣುಗೋಪಾಲ್ ಜೆ ಡಿ ಎಸ್ನ ಕೃಷ್ಣ ರೆಡ್ಡಿ ಡ್ಯಾಮೇಜ್ ಮಾಡ್ತಾರ ಅಥವಾ ಕಾಂಗ್ರೆಸ್ನ ಸುಧಾಕರ್ಗೆ ಡ್ಯಾಮೇಜ್ ಮಾಡ್ತಾರ ಅನ್ನೋ ಒಂದು ಚರ್ಚೆ ಇದೆ ಆ ಕೆಲವೊಂದಿಷ್ಟು ಇನ್ನರ್ ಮಾಹಿತಿ ಪ್ರಕಾರ ಆ ವೇಣುಗೋಪಾಲ್ ಬಿಜೆಪಿ ಏನು ಅಭ್ಯರ್ಥಿ ಆಗ್ತಾ ಇದ್ದಾರೆ ಗೋಪಿ ಕೆ ಎಂ ಕೆ ಕೃಷ್ಣ ಅವರು ಜೆ ಡಿ ಎಸ್ನ ಕೆಲವೊಂದಿಷ್ಟು ವೋಟ್ಸ್ ಡ್ಯಾಮೇಜ್ ಮಾಡಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಸೊ ಜೆ ಡಿ ಎಸ್ ವೋಟ್ಸು ಸ್ವಲ್ಪ ಡಿವೈಡ್ ಆದರೆ ಎಮ್ ಸಿ ಸುಧಾಕರ್ಗೆ ಸುಲಭವಾಗಿ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ರಾಜಕೀಯ ತಜ್ಞರು ಸ್ಥಳೀಯ ಪತ್ರಕರ್ತರು ರಾಜ್ಯ ರಾಜಕಾರಣದಲ್ಲೂ ಕೂಡ ಆ ಬಗ್ಗೆ ಚರ್ಚೆ ಆಗ್ತದೆ ನೋಡೋಣ ಚಿಂತಾಮಣಿಯ ವೀಕ್ಷಕರಾಗಿದ್ದರೆ ನೀವು ಚಿಂತಾಮಣಿಯ ಮತದಾರರಾಗಿದ್ದರೆ ನಿಮ್ಮ ಪ್ರಕಾರ ಯಾರು ಗೆಲ್ಲಬಹುದು ಈ ಬಾರಿ ಚಿಂತಾಮಣಿಯ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಯಿಂದ ವೇಣುಗೋಪಾಲ್ ಕಾಂಗ್ರೆಸ್ಸಿಂದ ಎಂ ಸಿ ಸುಧಾಕರ್ ಜೆ ಡಿ ಎಸ್ ಇಂದ ಕೃಷ್ಣಾರೆಡ್ಡಿ ಯಾರು ಗೆಲ್ಲಬಹುದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು